ಯುವರೈತರಿಗೆ ನಮಸ್ಕಾರ. ಇವತ್ತು ನಾವು ಬೋರೇಗೌಡರ ಸಾರ್ ಜೊತೆ ಇದ್ವಿ. ನಮ್ಮ ದೇಶದ ಗೋತಳಿಗಳಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ, ಆದರೂ ತುಂಬ ಜನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅವೇರ್ನೆಸ್ ಹೋಗ್ತಾ ಇದೆ. ಅದ್ರ ಬಗ್ಗೆ ಒಂದು ಬೋರೇಗೌಡರೇ ಒಂದು ನಮಗೆ ಫುಲ್ ಆನ್ ಡೀಟೇಲ್ಸ್ ಹೇಳಬೇಕು, ಅವ್ರ ಹತ್ರ ಒಂದು ಸಂದರ್ಶನ ಮಾಡೋಣ. ನಾನಂತೂ ನಮ್ಮ ದೇಶದ ತಳಿಗಳಿಗೆ ಒಂದು ಬೆಲೆ ಕಟ್ಟಲ್ಲ, ಯಾಕೆಂದರೆ ಬೆಲೆ ಕಟ್ಟಲಾಗದ ವಸ್ತು ನಮ್ಮ ದೇಸಿ ಕೌಗಳು. ಅದ್ರ ಬಗ್ಗೆ ಮಾತಾಡೋಣ. ಬೋರೇಗೌಡರ ಸರ್ ನಮಸ್ತೆ. ಕೃಷ್ಣ ಊರಿ ಬಗ್ಗೆ ಹೇಳ್ತಾರೆ, ಯಾಕೆಂದರೆ ನಾನಂತೂ ದೇಸಿ ಕೌಗಳಿಗೆ ಬೆಲೆ ಕಟ್ಟಲ್ಲ. ಹಿಂದಿನ ಕಾಲದಿಂದ ಎಲ್ಲ ಒಂದು ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ರು. ಈಗ ನಂದಂತೂ ಈಗ ನಂದು ವರಹಮೂರ್ತಿ, ಅದನ್ನು ತಗೊಂಡೋಗಿ ಜನ ಪೂಜೆ ಮಾಡ್ತಾರೆ. ಸೆಕೆಂಡ್ ಜನ್ರೇಷನ್ ಹೆಚ್ಚು ಜರ್ಸಿ, ಅದೆಲ್ಲರಿಗೂ ಗೊತ್ತು ಮಿಲ್ಕಿಂಗ್ ಪರ್ಪಸ್ಗೆ. ಯಾಕೆ ಇವು ಬೆಲೆ ಕಟ್ಟಲಾಗದ ವಸ್ತು. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಒಂದು ಪೂಜನೀಯ ಭಾವನೆ ನಡೀತಾ ಇತ್ತು, ಅದೊಂದು ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ಈ ಬೆಲೆಗೆ ಇದಕ್ಕೆ ಊರಿಗೆ ಎಷ್ಟು ಬೆಲೆ ಕಟ್ತೀರಾ ನೀವು? ಸರ್ ನಮಸ್ತೆ. ಈಗ ನೀವೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ. ಅಲ್ಲ, ನನಗೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡ್ತಾ ಇರ್ತೀನಿ. ಯಾಕೆ ಜನಗಳಿಗೆಲ್ಲ ನೋಡ್ಬೇಕಲ್ಲ, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ನಮ್ಮ ಚಾನಲ್ನ. ಅವ್ರಿಗೊಂದು ಕ್ಲಾರಿಫಿಕೇಶನ್ ಆಗಬೇಕಲ್ಲ. ಒಬ್ಬರು ಅಂತಾರೆ 50 ಲಕ್ಷ ಅಂತಾರೆ, 65 ಲಕ್ಷ ಅಂತಾರೆ, 1 ಕೋಟಿ ಅಂತಾರೆ. ಯಾಕೆಂದರೆ ನಾನಂತೂ ದೇಶಕ್ಕಾಗಿ ಬೆಲೆ ಕಟ್ಟಲ್ಲ, ಯಾಕೆ ನಾನೊಂದು ಪೂಜನೀಯ ಭಾವನೆಯಿಂದ ನೋಡ್ತೀನಿ. ಯಾಕೆಂದರೆ ಹಳ್ಳಿಕರೇ ಅಂದರೆ ಒಂದು ಬೆಲೆ ಕಟ್ಟಲಾಗೋ ವಸ್ತು, ನನ್ನ ವಸ್ತು ಅದು. ಅದು ನನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಒಬ್ಬರು ದೇವರು ಅಂತ ಪೂಜೆ ಮಾಡ್ತಾರೆ, ಒಬ್ಬ ಅವರವ್ರ ಅನಿಸಿಕೆ ಏನಾದರೂ ಪೂಜೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದನ್ನು ಹೇಳಕ್ಕೆ ಬಂದೆ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊತೀನಿ. ಬೋರೇಗೌಡ ಅಂತೇಳಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ತಾಲೂಕು ಹೆಡ್ಕ್ವಾರ್ಟ್ರು ಬಿಜಿ ಬಂಡೂರು ಕುರಿ ಸಂವರ್ಧನೆ ಹಾಗೂ ಪ್ರಾಯೋಗಿಕ ತರಬೇತಿ ಕೇಂದ್ರ ಅಂತೇಳಿ ನಂದೊಂದು ಫಾರಂ ಇದೆ. ಅಲ್ಲಿ ನಾನು ಬಂಡೂರು ಕುರಿ ಕೃಷ್ಣದು ಮುಖ ತೋರಿಸ್ಕೊಡ್ತೀರಾ ನೋಡ್ಕೊಬಿಡ್ಲಿ, ಜನಗಳು ದರ್ಶನ ಮಾಡ್ಕೊಬಿಡ್ಲಿ, ಇಲ್ಲೇ ಇಲ್ಲಿದ್ದವರೆಲ್ಲ ನೋಡ್ತಾರೆ, ಇದು ರಿಯಲ್ ಆಗಿ ಬದುಕಿರೋದು ನೋಡ್ಬಿಡ್ಲಿ. ಓಕೆ, ಬಂಡೂರು ಕುರಿ ನಾಟಿ ಹಸುಗಳಲ್ಲಿ ಒಂದಾದ, ನಮ್ಮ ದೇಶೀಯ ತಳಿಗಳಲ್ಲಿ ಒಂದಾದ, ದಕ್ಷಿಣ ಭಾರತದಲ್ಲೇ ತಾಯಿ ತಳಿ, ದಕ್ಷಿಣ ಭಾರತದಲ್ಲಿರುವ ಎಲ್ಲ ದೇಶಿ ತಳಿಗೂ ತಾಯಿ ತಳಿಯಂತೆ ಪ್ರಸಿದ್ಧವಾದಂಥ ಹಳ್ಳಿಕರ್ ತಳಿ. ಇವನ್ನ ನಾನು ನನ್ನ ಫಾರ್ಮಲ್ಲಿ ಸಾಕಿದ್ದೀನಿ. ಅದರಲ್ಲಿ ಒಂದು ವಿಶೇಷವಾದದ್ದು, ಇವತ್ತು ನಾನು ಜಿ ಕೆ ವಿ ಕೆಗೆ ಬರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ರೈತರುಗಳಿಗೆ ನಾ ಸಾಕಿರುವಂಥ ಕೃಷ್ಣ ಅನ್ನೋ ಓರಿನ ಪರಿಚಯ ಮಾಡಿಕೊಡಕ್ಕೆ ಬಂದಿದ್ದೀನಿ. ಅದರಿಂದ ಏನು ಉಪಯೋಗ, ಅದ್ರ ವ್ಯಾಲ್ಯೂ ಏನಕ್ಕೆ 1 ಕೋಟಿ, ಅದು ರೈತರು ಗೊತ್ತಾಗಬೇಕು. ಎಲ್ಲೋ ಗುಜರಾತಲ್ಲಿ, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ 11 ಕೋಟಿ ಅಂತ ಟಿ ವಿಲಿ ಬಂದಾಗ ಎಮ್ಮೆಗಳು, ಕೋಣಗಳು 11 ಕೋಟಿ, 8 ಕೋಟಿ, 18 ಕೋಟಿ, 8 ಕೋಟಿ, 1 ಕೋಟಿ, 20 ಕೋಟಿ ರಾಣಾ ಕೋಣ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ರೈತರು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಮೀಡಿಯಾ ಸಹೋದರರೇ ಕೊಡ್ತಾರೆ, ಮೀಡಿಯಾ ಸಹೋದರರು ಅಲ್ವಾ, 20 ಕೋಟಿ ಕೋಣ ಎಣ್ಣೆ ಹೊಡಿತ ದೊಡಿತ್ತೆ ಅಲ್ವಾ, ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಅದ್ರಲ್ಲಿ ತಿಳ್ಕೊಬೇಕಾದಂತ ವಿಚಾರ ಏನು ಅಂದ್ರೆ, 50,000 60,000 1 ಲಕ್ಷಕ್ಕೆ ಸಿಕ್ಕಿದಂತ ಮುರ್ರಾ ಕೋಣ, ಮುರ್ರಾ ಎಮ್ಮೆ ಏನಕ್ಕೆ ಕೋಟಿಗಟ್ಟಲೆ ವ್ಯಾಲ್ಯೂ ಬಂತು? ಇದ್ದಕ್ಕಿದಂಗೆ ಅದಕ್ಕೆ ಕೋಟಿ ಅಂತ ವ್ಯಾಲ್ಯೂ ಯಾಕೆ ಬಂತು, ಏನಕ್ಕೆ ಬಂತು? ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು. ಇಲ್ಯಾರೋ ನಮ್ಮ ನೆರೆಹೊರೆಯಲ್ಲಿ 5 ಲಕ್ಷ ಹೇಳಿದ್ರು, 10 ಲಕ್ಷ ಹೇಳಿದ್ರು ಅಂದಾಗ ಏನಕ್ಕೆ 5 ಲಕ್ಷ 10 ಲಕ್ಷ ಅಂತ ಕೇಳೋದಲ್ಲ. ಅವ್ರು ಯಾವ ವಿಧಾನ ಬಳಸಿದ್ರು, ಯಾವ ವಿಧಾನದಿಂದ ಅದು 10 ಲಕ್ಷ ಆಯಿತು, 1 ಕೋಟಿ ಆಯಿತು, ಅದನ್ನು ಫಸ್ಟು ರೈತರು ತಿಳ್ಕೊಬೇಕು. ಈಗ ನಾನು ಒಂದು ಓರಿ ಸಾಕ್ತೆ, ಕೃಷ್ಣ ಅಂತೇಳಿ. ನೀವು ಕೂಡ ಲಾಸ್ಟ್ ಟೈಮ್ ಬಂದು ಒಳ್ಳೆ ಓರಿ ಅಂತ ವಿಡಿಯೋನು ಕೂಡ ಮಾಡಿದ್ರಿ. ರಾಧೆ ಸೇಲ್ ಆಗೋಯ್ತು, ರಾಧೆ ಇಲ್ಲ. ಕೃಷ್ಣ ಅಂತೇಳಿ ಇದು ಮೊದಲಿಗೆ ಇದು ಜನಿಸಿದ್ದು ರಾಮನಗರದ ಪಕ್ಕ ಅಂಜನಾಪುರ ಅನ್ನೋ ಗ್ರಾಮದಲ್ಲಿ ಸತೀಶ್ ಅನ್ನೋರ ಮನೇಲಿ ಇದು ಜನಿಸ್ತು. ಅಲ್ಲಿಂದ ಮಂಡ್ಯ ಕಲ್ಲಳ್ಳಿ ಪಟೇಲ್ರವ್ರು ತಗೊಂಡ್ಬಂದ್ರು, ಅಲ್ಲಿಂದ ಮುತ್ತಪ್ಪರಾಯಿ ಕೊಟ್ಟರು, ಅಲ್ಲಿಂದ ನಮ್ಮ ಮನೆಗೆ ಬಂತು. ನಮ್ಮ ಮನೆಗೆ ಬಂದಿದ್ದು 2 ವರ್ಷದ ಮೇಲೆ 4 ತಿಂಗಳಾಗಿದೆ, ಇಲ್ಲಿ 2 ವರ್ಷದ ಮೇಲೆ 4 ತಿಂಗಳಾಗಿದೆ. ಒಟ್ಟು ಇದರ ವಯಸ್ಸು ಎರಡ್ರಿಗೆ ದರ್ಶನ ಮಾಡಿರಂತ ಇವಾಗ ನೋಡ್ಕೊಬಿಡಿ, ಎದ್ದು ಕೊಡ್ತಾ ಅದುವೇ. ಒಟ್ಟು ಇದರ ವಯಸ್ಸು ಬಂದು, ಇದರ ಡೇಟ್ ಆಫ್ ಬರ್ತ್ ಬಂದು 27/2/2018. ಇಲ್ಲಿಗೆ 3 ವರ್ಷದ ಮೇಲೆ 8 ತಿಂಗಳಾಗಿದೆ. ಅಕ್ಕ ಬಿಚ್ಚಿಬಿಡುತ್ತೆ, 3 ವರ್ಷದ ಮೇಲೆ 8 ತಿಂಗಳಾಗಿದೆ. ನಾವು ಮನೇಲಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಇದನ್ನು ಸಾಕಿ ಸಲಗಿದ್ದೀವಿ. ನಮ್ಮನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ನನ್ನ ಮಗಳಿದ್ದಾಳೆ, 4 ವರ್ಷದವಳು, ವಾಕ್ನ ಅವಳೇ ಇಟ್ಕೊ ಹೋಗ್ತಾಳೆ. 4 ವರ್ಷದ ಮಗಳು ವಾಕ್ ಇಟ್ಕೊ ಹೋಗ್ತಾಳೆ, ಏನೂ ಮಾಡಲ್ಲ. ನಾವು ಮೈ ಮೇಲೆ ಹಗ್ಗ ಹಾಕ್ಬಿಟ್ಟು ಜೊತೆಲಿ ಕರ್ಕೊಯ್ತೀವಿ. ಎಲ್ಲ ತಿರುಗಾಡ್ಕೆ ಇರೋದನ್ನ ಒಂದು ಕಡೆ ನಿಂತ್ಕೊಂಡು, ಕೃಷ್ಣ ಬಪ್ಪ ಇಲ್ಲಿ ಅಂದರೆ ಬರ್ತಾನೆ, ವೀಡಿಯೋಗಳಿದೆ ತೋರಿಸ್ತೀನಿ, ಬೇಕಾದ್ರೆ ಬಪ್ಪ ಇಲ್ಲಿ ಅಂದರೆ ಬರ್ತಾನೆ. ಎಲ್ಲ ಹೇಳ್ತಾರೆ, ಬೀಜದೋರಿ ರ್ಯಾಶು ತಿಮ್ಮದು ಬಿಡುತ್ತೆ, ಗುದ್ದು ಬಿಡುತ್ತೆ. ಯಾವುದೇ ಒಂದು ಪ್ರಾಣಿನ ನಾವು ಯಾವ ರೀತಿ ಅದನ್ನು ಸಾಕ್ತೀವೋ ಅದು ಆ ರೀತಿ ಹೋಗುತ್ತೆ. ಬೀಜದೋರಿ ತಿವಿತವೆ ಅಂತ ಹಗ್ಗ ಹಿಂಗೆ ಎಳಿತಾ ಇದ್ರೆ ಮೂಗು ನೋಯ್ತಾ ಇರುತ್ತೆ, ಅವನ ಹಗ್ಗ ಎಳಿತಾವನೆ ಮೂಗು ನೋಯ್ತಾ ಇದೆ ಅಂತ ತಿವಿಗೆ ಬರುತ್ತೆ. ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದರ 10 ರಷ್ಟು ಪ್ರೀತಿ ಪ್ರಾಣಿಗಳು ಕೊಡ್ತವೆ. ಅದಕ್ಕೆ ಸಾಕ್ಷಿ ಬೇಕಾದಷ್ಟಿದೆ, ನಿಮಗೂ ಗೊತ್ತು. ಈಗ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ.
ಕೃಷ್ಣ ಅಂತೇಳಿ ಒಂದು ಓರಿ ಕರ್ನಾಟಕದಲ್ಲೇ ಒಂದು ಹೊಸ ಸಂಚಲನ ಕ್ರಿಯೇಟ್ ಮಾಡ್ತು. ಕೃಷ್ಣ ಅಂತ ಒಂದು ಓರಿ ಇದೆ ಅಂತೆ, 15 ಲಕ್ಷನಂತೆ, 30 ಲಕ್ಷನಂತೆ ಅಂತ ಎಲ್ಲ ಕಡೆ ಬಂತು. ಆಮೇಲೆ ಅದು ಏನಕ್ಕೆ ಅಂತ ಬಂತು ಅಂದರೆ, ಬೇರೆ ಓರಿಗಳಿಗೆ ಕಂಪೇರ್ ಮಾಡಿದ್ರೆ ಆ ಓರಿಗಿಂತ ವಿಭಿನ್ನವಾದಂಥ ಬೆಳವಣಿಗೆ, ಉತ್ತಮವಾದಂಥ ಬೆಳವಣಿಗೆ, ಉತ್ತಮವಾದಂಥ ಗುಣಲಕ್ಷಣ, ಉತ್ತಮವಾದಂಥ ಜಾತಿ ಎಲ್ಲ ಹೊಂದಿತ್ತು. ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಯಿತು, ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಯಿತು. ವಾಟ್ಸಪ್ನಲ್ಲೆಲ್ಲ ಕೃಷ್ಣನ ಅಭಿಮಾನಿ ಬಳಗ ಅಂತ 3-4 ಅಭಿಮಾನಿ ಬಳಗಗಳ ಗ್ರೂಪ್ ಕ್ರಿಯೇಟ್ ಆಯಿತು. ಅವಾಗೇನಾಯಿತು, ಇದು ಪ್ರೌಢ ವ್ಯವಸ್ಥೆಗೆ ಬಂದಾಗ ಈ ತಳಿನ ಬೀಜ ತಂದು ನಾವು ಎತ್ತು ಮಾಡೋದು ಬೇಡ, ಈ ತಳಿ ಸಂತತಿ ನಾವು ಮುಂದುವರ್ಸೋಣ, ಈ ತಳಿ ಮುಂದಿನ ಪೀಳಿಗೆಗೂ ಬೇಕು. ಹಿಂದೆ ನಮ್ಮ ತಾತ್ಯರು ಹೇಳ್ದಂಗೆ ಇಷ್ಟಿಷ್ಟು ದೊಡ್ಡ ಎತ್ತಿರ್ತಿದ್ದಾಗ ಈಗ ಅದು ಸಂತತಿ ಕುಗ್ತಾ ಬಂದಿದೆ, ಬೆಳವಣಿಗೆ ಕುಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ತುಂಬ ಹಿರಿಕರು, 70 ವರ್ಷ 80 ವರ್ಷ ಮುದುಕರೆಲ್ಲ ಬಂದು ನೋಡ್ಬಿಟ್ಟು ಹಿರಿಕರೆಲ್ಲ, ಏ ಇದೇನಪ್ಪ ಇದು, ನಮ್ಮ 80 ವರ್ಷ ಸರ್ವಿಸಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಬೆಳವಣಿಗೆ ಹೊಂದಿರೋದು ಯಾವುದೂ ಇಲ್ಲ, ಈ ರೀತಿಯೆಲ್ಲ ಹೇಳಿದಾಗ ಇಲ್ಲ ಒಂದು ಕಡೆ ನಮಗೂ ಖುಷಿ ಆಗ್ತು. ಓ, ಆ ಥರದ್ದೊಂದು ಓರಿ ನಮ್ಮನೇಲಿದೆಯಾ, ನಾವು ಆ ರೀತಿ ಸಾಕಿದ್ದೀವ, ಅದು ಆ ರೀತಿ ಬೆಳೆದಿದೆಯಾ, ಎಲ್ಲ ರೈತರೆಲ್ಲ ಪ್ರೀತಿ ಪಡೋಕ್ಕೆ ಶುರುವಾದರು, ಅದರ ಅಭಿಮಾನಿಗಳಾಗೋಕ್ಕೆ ಶುರುವಾದರು. ಕರು ನಾವು ಪ್ರೌಢ ವ್ಯವಸ್ಥೆ ಬಂದಾಗ ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ದೋ, ಒಳ್ಳೊಳ್ಳೆ ಕರು ಹುಡ್ತು. ಕರು ಹುಡ್ದಾಗ ಏನಾಯಿತು, ಅಭಿಮಾನಿಗಳ ಗ್ರೂಪ್ಗೆ ಹಾಕ್ತೋ, ವಾಟ್ಸಪ್ ಗ್ರೂಪ್ಗೆ ಹಾಕಿದಾಗ ಅವರಲ್ಲಿ ಒಂದು ಕ್ಯೂರಿಯಾಸಿಟಿ ಬಿತ್ತು, ಏ ನಾನು ಮಂಡ್ಯದಲ್ಲಿದ್ದರೆ ಕೃಷ್ಣಂದು ಒಂದು ಕರು ನಾ ಪಡಿಬೋದಾಗಿತ್ತು, ನಾ ದಾವಣಗೆರೆಯಲ್ಲಿದ್ದೀನಿ, ನಾ ಇಲ್ಲಿಂದ ಅಲ್ಲಿಗೆ ಹಸು ಹಾಕಿ ಹೋಗೋಕ್ಕಾಗಲ್ಲ, ನಾ ಬಿಜಾಪುರದಲ್ಲಿದ್ದೀನಿ ಅಲ್ಲಿಗೆ ಹಸು ಹಾಕಿ ಹೋಗೋಕ್ಕಾಗಲ್ಲ. ಅದಕ್ಕೂ ಒಂದು ಫುಲ್ಲು ಬೇಜಾರಾಗ್ಬಿಟ್ಟಿದೆ, ಅದ್ರ ಬಗ್ಗೆ ಸ್ಟೋರಿ ಹೇಳಿ 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 ಎಲ್ಲರಿಗೆ ನಾವು ಇನ್ನೊಂದು ಸ್ವಲ್ಪ ಕೇಳ್ಕೊಬಿಡೋಣ. ಆಸೆ ಪಡ್ತಾ ಇದ್ರು ಅವರೆಲ್ಲ, ನನಗೊಂದು ಡಿಮ್ಯಾಂಡ್ ಹಾಕಿದ್ರು, ಅಣ್ಣ ನೀವು ಮಂಡ್ಯದಲ್ಲಿದ್ದೀರಾ, ನಾನು ಕೃಷ್ಣಂದೊಂದು ಕರು ಪಡಿಬೇಕು ಅಂತ ಆಸೆ, ಅಲ್ಲಿಗೆ ಹಸು ಹಾಕಿ ಬರೋಕ್ಕಾಗಲ್ಲ, ನೀವು ಹೊರಗಡೆ ಎಲ್ಲ ಬೇರೆ ರಾಜ್ಯದಲ್ಲೆಲ್ಲ ಯೂರಿಯಾಣು ಕಲೆಕ್ಟ್ ಮಾಡ್ತಾರೆ, ಸಿಮೆಂಟ್ ಕಲೆಕ್ಟ್ ಮಾಡಿ ಇಂಜೆಕ್ಷನ್ ಮಾಡ್ತಾರೆ, ನೀವ್ಯಾಕೆ ನಮಗೆಲ್ಲ ಸಿಮೆಂಟ್ ಕಲೆಕ್ಟ್ ಮಾಡಿ ನಮಗೊಂದು ಇಂಜೆಕ್ಷನ್ ಕೊಡಿಸ್ಬಾರ್ದು, ನಮ್ಮನೇಲಿ ಒಂದು ಕೃಷ್ಣನ ಕರು ಪಡಿಬೇಕು ಅಂತ ಆಸೆ ಅಂತ ಬೇಡಿಕೆ ಇಟ್ಟು, ಆ ಬೇಡಿಕೆ ಇಟ್ಟಾಗ ನಾವು ವಿಚಾರಣೆ ಮಾಡ್ಕೊಬಿಟ್ಟಾಗ ಹಳ್ಳಿ ಕಾರ್ ತಳಿದು ಕರ್ನಾಟಕದಲ್ಲಿ ಭಾರತೀಯ ದೇಶದಲ್ಲಿ ಯಾರೂ ಕೂಡ ಖಾಸಗಿಯಾಗಿ ಫರ್ಮ್ ಕಲೆಕ್ಟ್ ಮಾಡಿದಂಥ ಇತಿಹಾಸ ಇರಲಿಲ್ಲ, ಇಲ್ಲಿ ತನಕ ಯಾರು ಕಲೆಕ್ಟ್ ಮಾಡಿರಲಿಲ್ಲ. ನಾವು ಯಾಕೆ ಮಾಡಬಾರ್ದು, ಒಂದು ವಿಭಿನ್ನವಾದಂಥ ಓರಿ, ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿರುವಂಥ ಓರಿ, ಇದರಿಂದ ಒಂದು ಕರು ತೆಗಿಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ. ಅವ್ರ ಆಸೆಗೋಸ್ಕರನಾದರೂ ನಾವು ಫರ್ಮ್ ಕಲೆಕ್ಟ್ ಮಾಡಬೇಕು. ಇದು ಸಂತತಿನ ನಮ್ಮ ಜಿಲ್ಲೆಗೆ ಸೀಮಿತ ಆಗ್ತಾನೆ, ಹೊರ ಜಿಲ್ಲೆಗಳಿಗೂ, ಬೇರೆ ಜಿಲ್ಲೆಗಳಿಗೂ, ಬೇರೆ ರಾಜ್ಯಗಳಿಗೂ ಇದನ್ನು ನಾವು ಇದ್ರ ಸಂತತಿ ಬೆಳೆಯೋಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಹೊರಟು ಆ ರೀತಿ ಯೋಚನೆ ಮಾಡಿದಾಗ ನಮ್ಮ ದೇಶದಲ್ಲಿ ಗುಜರಾತಲ್ಲಿ, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿಯಾಗಿ ಅವ್ರವ್ರು ಸಾಕಿರುವಂಥ ಗಿರ್ರೋರಿ ಸಾಯಿವಾಲ್ ಹೋಗಿ ಫರ್ಮ್ ಕಲೆಕ್ಷನ್ ನಡೀತಾ ಇತ್ತು. ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ನಮ್ಮದು ಒಂದು ಉತ್ತಮವಾದಂಥ ಹಳ್ಳಿಕಾರ ಓರಿ ಇದೆ, ಅದ್ರ ಫರ್ಮ ಕಲೆಕ್ಟ್ ಮಾಡಿಕೊಡಿ, ಅದಕ್ಕೆ ಫರ್ಮ್ಗೆ ತುಂಬ ಬೇಡಿಕೆ ಇದೆ ಅಂತ ಹೇಳಿದಾಗ ಅವರೊಂದು ಡೇಟ್ ಕೊಟ್ಟು ಆ ಡೇಟಲ್ಲಿ ಬಂದು ನಮಗೆ ಫರ್ಮ್ ಕಲೆಕ್ಟ್ ಮಾಡಿಕೊಡ್ತೀವಿ. ನಮಗೆ ಇನ್ನೊಂದು ಖುಷಿ ಪಡಬೇಕಾದಂಥ ವಿಚಾರ ಏನು ಅಂದರೆ, ಅವರೇನು ಸಾಯಿವಾಲು ಗಿರ್ರು ಫರ್ಮ್ ಕಲೆಕ್ಷನ್ ಮಾಡ್ತಿದ್ರು, ಅದಕ್ಕಿಂತ ಉತ್ತಮವಾದಂಥ ಕ್ವಾಲಿಟಿ ಫರ್ಮ್ ನಮ್ಮ ಕೃಷ್ಣನಲ್ಲಿ ಅವ್ರು ಕಂಡರು. ಏ ಇದು ಒಳ್ಳೆ ಕ್ವಾಲಿಟಿ ಫರ್ಮ್ ಇದೆ, ನೀವು ಇದನ್ನು ಕಂಟಿನ್ಯೂ ಮಾಡಿ, ಇದು ಫೇಲ್ಯೂರ್ ಆಗಲ್ಲ ಅಂತೇಳಿ ಗೈಡ್ ಮಾಡೋದು. ಯಾವ ರೀತಿ ಇಂಜೆಕ್ಷನ್ ಮಾಡಬೇಕು, ಯಾವ ರೀತಿ ಫರ್ಮ್ನ ಮೇಂಟೆನೆನ್ಸ್ ಮಾಡಬೇಕು, ಎಲ್ಲ ಥರದ ಸಹಕಾರ ಸಲಹೆಗಳನ್ನು ನಮಗೆ ಕೊಟ್ಟರು. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದು ಫರ್ಮ್ನ ಹೊರ ಜಿಲ್ಲೆಯಲ್ಲಿಂದ ಬೇಡಿಕೆ ಇಟ್ಟಂಥ ರೈತರಿಗೆ, ನನ್ನ ಲೋಕಲ್ ಜಿಲ್ಲೆಯಲ್ಲಿ ದೂರದಿಂದ ಬರುವಂಥ ರೈತರಿಗೆ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. 90-95% 98% ರಿಸಲ್ಟ್ ಬಂತು ನಮಗೆ. ಫೇಲ್ಯೂರ್ ತುಂಬ 1-2% ಅಷ್ಟೇ ಫೇಲ್ಯೂರ್ ಆಯಿತು, 95-98% ಸಕ್ಸಸ್ ಆಯಿತು. ಇದನ್ನು ನಾವು ಕೃಷ್ಣನ ಅಭಿಮಾನಿ ಬಳಕೆ ಹಾಕಿದಾಗ ಹೊರ ಜಿಲ್ಲೆಯವ್ರ ಬೇಡಿಕೆ ಜಾಸ್ತಿ ಆಯಿತು, ಫರ್ಮ್ನ ಬೇಡಿಕೆ ಜಾಸ್ತಿ ಆಯಿತು. ಒಂದು ಸಲ ನಾವು ಕೃಷ್ಣನ ಫರ್ಮ್ನ ತೆಗೆದ್ರೆ ಒಂದು ಡೇಗೆ 300-500 ಕಡ್ಡಿಗಳು ನಮಗೆ ಸಿಗ್ತಾ ಬಂತು. 300-500 ಕಡ್ಡಿಗಳು ಫರ್ಮ್ ಸಿಮೆಂಟ್ ಕಡ್ಡಿಗಳು ಅಲ್ಲಿಗೆ ಒಂದು ಹಸುಗೆ ನಾವು ಕ್ರಾಸ್ ಮಾಡೋದನ್ನು ನಾವು ಫರ್ಮ್ ಕಲೆಕ್ಟ್ ಮಾಡಿದ್ರೆ 300-500 ಹಸುಗೆ ನಾವು ಕೊಡ್ಬೋದು. ಈಗ ಒಳ್ಳೆ ಓರಿ, ಹೆಸರು ಮಾಡಿರುವಂಥ ಓರಿ ಎಷ್ಟು ದಿನ ಬರುತ್ತೆ, ಎಷ್ಟು ದಿನ ಹಸು ಕಟ್ಟುತ್ತೆ, ಇದ್ರ ಸ್ವಂತದ್ದಿನ ನಾವು 100-100 ಕಾಲ ಮಡಗಬೇಕು, 100-100 ಕಾಲ ಇದ್ರ ಕರುಗಳನ್ನ ನಾವು ಪಡಿತಾರ ಆಗಬೇಕು ಅಂದರೆ ಫರ್ಮ್ ಕಲೆಕ್ಷನ್ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ನಾವು ಕಲೆಕ್ಷನ್ ಮಾಡಿ ಯಶಸ್ವಿ ಆದ್ವಿ, ಫರ್ಮ್ನ ಬೇಡಿಕೆ ಜಾಸ್ತಿ ಆಯಿತು.
ನೀವು ಹೇಳ್ದಂಗೆ ವಾರದಲ್ಲಿ 7 ದಿನ ನಾವು ಆರಾಮಾಗಿ ಫಾರ್ಮ್ ಕಲೆಕ್ಟ್ ಮಾಡಬಹುದು ವಾರದಲ್ಲಿ 7 ದಿನ ಆರಾಮಾಗಿ ಫಾರ್ಮ್ ಕಲೆಕ್ಟ್ ಮಾಡಬಹುದು ಒಂದು ಸರಿಗೆ 300 ರಿಂದ 500 ಕಡ್ಡಿ ಅಂದ್ರೆ ತಿಂಗಳಿಗೆ 8 ಸಲ ಕಲೆಕ್ಷನ್ ಮಾಡಬಹುದು 100 ಒಂದು ಸಲಿಗೆ 300